ಶ್ರೀ ನರಸಿಂಹದೇವರನ್ನು ನೆನೆಯುತ್ತಾ ಈ ವಾರದ ವಾರಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳೋಣ. ಬನ್ನಿ, ಮೊದಲಿಗೆ ಮೇಷರಾಶಿ. ನಿಮ್ಮ ನಗುಮುಖವೇ ನಿಮಗೆ ಮಿತ್ರ. ಸಂಬಂಧದ ವಿಷಯಗಳಲ್ಲಿ ಎಚ್ಚರಿಕೆ ಅಗತ್ಯ. ಸಂಗಾತಿಯ ಜೊತೆ ಭಿನ್ನಾಭಿಪ್ರಾಯ ಬರಬಹುದು. ಸಹನೆಯಿಂದ ವರ್ತಿಸುವುದನ್ನು ಕಲಿಯಬೇಕು. ಉದ್ಯೋಗದಲ್ಲಿ ಮತ್ತೊಂದು ಸ್ತರಕ್ಕೆ ಬೆಳೆದು ಆತ್ಮವಿಶ್ವಾಸ ಹೆಚ್ಚುತ್ತದೆ. ಬಿಸ್ನೆಸ್ ಕ್ಷೇತ್ರದಲ್ಲಿರುವವರಿಗೆ, ವಿದ್ಯಾರ್ಥಿಗಳಿಗೆ ಅತಿ ಹೆಚ್ಚು ಪ್ರಗತಿಯನ್ನು ಈ ವಾರ ನಾವು ಕಾಣಬಹುದು. ವೃಷಭ ರಾಶಿ. ಕೆಲಸ ಕಷ್ಟವಾಗಬಹುದು, ಗುರಿ ದೂರ ಆಗಬಹುದು, ಆದರೆ ನಿಮ್ಮ ತಾಕತ್ತಿಗೆ ಇದು ದೊಡ್ಡ ವಿಚಾರವೇ ಅಲ್ಲ. ಸೋಮಾರಿತನ ಬಿಟ್ಟು ಮುಂದುವರಿದರೆ ಜಯ ಶತಸಿದ್ಧ. ಸಂಬಂಧದ ವಿಷಯಗಳಲ್ಲಿ ಕಟುವಾಗಿ ವರ್ತಿಸಬೇಡಿ. ಮನಸ್ಸಿಗೆ ಕಿರಿಕಿರಿ ಇದ್ದರೂ ಸಹ ಅದನ್ನು ಮೀರಿ ನಡೆಯಲು ಈ ವಾರ ಕಲಿತರೆ ಒಳ್ಳೆಯದು. ಮಿಥುನ ರಾಶಿ. ತುಸು ದುಡುಕು ಪ್ರವೃತ್ತಿಯ ಯಜಮಾನಿಕೆಯ ಸ್ವಭಾವ ನಿಮ್ಮದಾಗಿರುತ್ತದೆ. ನೀವು ಮ್ಯಾನೇಜ್ ಮಾಡುವ ಕೆಲಸಗಳಲ್ಲೆಲ್ಲ ಅತಿ ಹೆಚ್ಚು ಜಯಗಳನ್ನು ಈ ವಾರ ಗಳಿಸಲಿದ್ದೀರಿ. ಸಂಗಾತಿಗೂ ಖುಷಿ. ನಿಮಗಿಷ್ಟವಾದ ವಸ್ತು ಖರೀದಿಸುವ ಯೋಗವಿದೆ. ಖುಷಿಯಾಗಿದ್ದರೆ ಎಲ್ಲವೂ ಒಳ್ಳೆಯದು. ಈ ವಾರ ನಿಮ್ಮ ನೆಮ್ಮದಿ ಹೆಚ್ಚಾಗುತ್ತದೆ. ಬಂದದ್ದೆಲ್ಲ ಬರಲಿ, ಗೋವಿಂದನ ದಯೆ ಇರಲಿ ಎನ್ನುವಂತೆ ಈ ವಾರ ನೀವು ಕಳೆಯಲಿದ್ದೀರಿ. ಕಟಕ ರಾಶಿ. ನೀವು ಬಹಳ ಪ್ರೀತಿಸುವವರಿಗೆ ಸಹಾಯ ಮಾಡುವ ಅವಕಾಶ. ಇದರಿಂದ ನಿಮ್ಮಿಬ್ಬರ ಪ್ರೀತಿ ಮತ್ತಷ್ಟು ಹೆಚ್ಚಾಗಬಹುದು. ಸಹೋದರರ ಜೊತೆ ಬಾಂಧವ್ಯ ವೃದ್ಧಿಯಾಗುತ್ತದೆ. ನಿರಾಸೆಯೇ ಹೆಚ್ಚಾಗಿದ್ದ ಬದುಕಿನಲ್ಲಿ ಈ ವಾರ ಭರವಸೆಯ ಬೆಳಕು ಮೂಡಬಹುದು. ಮಂಗಳ ಗ್ರಹದ ಅತಿ ಹೆಚ್ಚು ಶುಭ ಫಲಗಳಿಂದ ಈ ವಾರ ಸ್ವಲ್ಪ ರಿಲೀಫ್ ಕಾಣಲಿದ್ದೀರಿ. ಸಿಂಹ ರಾಶಿ. ಈ ವಾರ ಅಂದುಕೊಂಡ ಕೆಲಸಗಳು ಆಗುವುದು ಕಷ್ಟ. ಕೆಲಸ, ಆರೋಗ್ಯ, ಕೌಟುಂಬಿಕ ವಿಚಾರಗಳಲ್ಲಿ ಸ್ವಲ್ಪ ಹಿನ್ನಡೆಯನ್ನು ಕಾಣಲಿದ್ದೀರಿ. ನಿರಾಶರಾಗಬೇಡಿ, ಮುಂದೆ ಉತ್ತಮ ಫಲ ಇದ್ದೇ ಇರುತ್ತದೆ. ಈ ವಾರ ನಿಮ್ಮ ಭಾಗ್ಯದ ವಾರ. ಉದ್ಯೋಗದಲ್ಲಿ ಪ್ರಗತಿಯನ್ನು ಕಾಣುತ್ತೀರಿ. ಆರೋಗ್ಯ ಬಹಳ ಚೆನ್ನಾಗಿರುತ್ತದೆ, ಮುಗುಳ್ನಗೆ ಮೂಡಲಿದೆ. ಕನ್ಯಾ ರಾಶಿ. ಗುರು ಮತ್ತು ಬುಧ ಗ್ರಹದ ಶುಭ ಫಲಗಳಿಂದ ಈ ವಾರ ಅವಕಾಶಗಳ ಹೆಬ್ಬಾಗಿಲು ನಿಮಗೆ ತೆರೆಯಲಿದೆ. ಮನೆ, ಕೌಟುಂಬಿಕ ವಿಷಯಗಳು ತುಸು ದುಬಾರಿಯಾಗಲಿವೆ. ಕೆಲಸ ಒತ್ತಡ ಸ್ವಲ್ಪ ಹೆಚ್ಚಾಗಿ ಕಂಡುಬರುತ್ತೆ. ಹಾಗಂತ ನಷ್ಟವಿಲ್ಲ. ವಾರದ ಕೊನೆಗೆ ಹಣಕಾಸು ಸುಗಮವಾಗಿ ಅರಿದು ಬರಲಿದೆ. ಆತ್ಮವಿಶ್ವಾಸವನ್ನು ಈ ವಾರ ನೀವು ಹೆಚ್ಚಿಸಿಕೊಂಡರೆ ಕನ್ಯಾ ರಾಶಿಯವರಿಗೆ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಜಯ. ತುಲಾರಾಶಿ. ತುಸು ಹಿಂಜರಿಕೆ ಸ್ವಭಾವ ನಿಮ್ಮದಾಗಿರುವ ಕಾರಣ ಹೊಸ ಸವಾಲುಗಳನ್ನು ಒಪ್ಪಿಸಿಕೊಳ್ಳುವುದು ಕಷ್ಟ. ಹೀಗಾದರೆ ನಿಮಗೆ ನಷ್ಟವಾಗಬಹುದು. ಉದ್ಯೋಗ, ಆರ್ಥಿಕತೆಯಲ್ಲಿ ಅಸ್ಥಿರತೆ. ಧೃತಿಗಿಡದೆ ಸ್ಥಿರವಾಗಿರಿ. ಯಾರಿಗೂ ನಿಮ್ಮನ್ನು ಅಲ್ಲಾಡಿಸುವುದಕ್ಕಾಗುವುದಿಲ್ಲ. ನಿಮಗೆ ನೀವೇ ಆತಂಕ ಸೃಷ್ಟಿಸಿಕೊಂಡರೆ ಯಾರೇನೂ ಮಾಡಲಿಕ್ಕಾಗುವುದಿಲ್ಲ. ಆದ್ದರಿಂದ ತುಲಾರಾಶಿಯವರು ಈ ವಾರ ಧೈರ್ಯದಿಂದ ಮುನ್ನುಗ್ಗಿದರೆ ಒಳ್ಳೆಯದು. ಆದಷ್ಟು ಉದ್ಯೋಗದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದಿರಬೇಕು. ವೃಶ್ಚಿಕ ರಾಶಿ. ವ್ಯವಹಾರ ಕ್ಷೇತ್ರದಲ್ಲಿ ಕಠಿಣ ಸ್ಪರ್ಧೆ ಎದುರಾಗಬಹುದು. ಚಾಲೆಂಜನ್ನು ಅಂಗೀಕರಿಸಿ. ಕಷ್ಟಪಟ್ಟರೆ ಫಲ ಯಾರಿಗೆ ಸಿಗೋದಿಲ್ಲ ಹೇಳಿ. ಆರ್ಥಿಕತೆ ಕುಸಿಯಬಹುದು. ನಿಮ್ಮ ಉಳಿತಾಯ ಸಹಾಯಕ್ಕೆ ಬರಬಹುದು. ಬೌದ್ಧಿಕ ವಲಯದಲ್ಲಿ ನಿಮ್ಮ ವಿಚಾರಗಳಿಗೆ ಮಾನ್ಯತೆ ದೊರೆಯಲಿದೆ. ಈ ವಾರ ಆದಷ್ಟು ನರಸಿಂಹನ ಪ್ರಾರ್ಥನೆಯನ್ನು ಮಾಡಿದರೆ ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ಶುಭ ಫಲಗಳು. ಧನಸ್ಸು ರಾಶಿ. ಮೆಚ್ಚಿನ ಸ್ನೇಹಿತರಿಂದ ಸಿಹಿ ಸುದ್ದಿಯನ್ನು ಈ ವಾರ ಕೇಳಲಿದ್ದೀರಿ. ಅನಗತ್ಯ ಚಿಂತೆಗಳೇ ನಿಮ್ಮನ್ನು ಕುಗ್ಗಿಸಬಹುದು. ಸಕಾರಾತ್ಮಕ ನಡೆ ಈ ದಿನವೇ ರೂಢಿಸಿಕೊಳ್ಳಿ. ದುಬಾರಿ ವಸ್ತುಗಳ ಖರೀದಿ ಆದರೆ ಅವುಗಳಿಂದಲೇ ಸರ್ಪ್ರೈಸ್ ಕಾದಿರುತ್ತದೆ. ಉದ್ಯೋಗದಲ್ಲಿ ಸ್ಥಿರತೆಯನ್ನು ಈ ವಾರ ಕಾಣಲಿದ್ದೀರಿ. ಮಡದಿಯಿಂದ ಸಿಹಿ ಸುದ್ದಿಯನ್ನು ನೀವು ಕೇಳಲಿದ್ದೀರಿ. ಮಕರ ರಾಶಿ. ಆದಾಯದಲ್ಲಿ ಏರಿಕೆಯಾದರೂ ಖರ್ಚು ಅದೇ ರೀತಿ ಹೆಚ್ಚಾಗುತ್ತಾ ಹೋಗುತ್ತದೆ. ವೃತ್ತಿಯಲ್ಲಿ ಸ್ವಲ್ಪ ಕಿರಿಕಿರಿ ಉಂಟಾಗಬಹುದು. ಎಚ್ಚರಿಕೆಯಿಂದ ಇದ್ದರೆ ಒಳ್ಳೆಯದು. ವಾರದ ಕೊನೆಗೆ ಎಲ್ಲ ಸರಿ ಹೋಗುತ್ತದೆ. ಆರೋಗ್ಯದ ಬಗ್ಗೆ ಭಯ ಬೇಡ. ಕುಟುಂಬ, ಸ್ನೇಹಿತರ ಜೊತೆ ಖುಷಿಯಾಗಿ ಈ ವಾರವನ್ನು ಮಕರ ರಾಶಿಯವರು ಕಳೆಯಲಿದ್ದಾರೆ. ಕುಂಭರಾಶಿ. ಅತಿಯಾದ ಆತ್ಮವಿಶ್ವಾಸ ಈ ವಾರ ನಿಮಗೆ ಬೇಡ. ಹಣಕಾಸು ವಹಿವಾಟಿಗೆ ಈ ವಾರ ಉತ್ತಮವಾಗಿದೆ. ಹಣದ ಹರಿವು ಕೂಡ ಹೆಚ್ಚಾಗುತ್ತದೆ. ಹೆಚ್ಚು ಎಮೋಷ್ನಲ್ ಆಗಬೇಡಿ. ಅಚ್ಚರಿಯ ಸುದ್ದಿಯೊಂದು ನಿಮಗಾಗಿ ಕಾದಿರಬಹುದು. ನಿಮ್ಮ ಖುಷಿ ಹೆಚ್ಚಾಗುತ್ತದೆ. ಕೌಟುಂಬಿಕ ಭಿನ್ನಾಭಿಪ್ರಾಯಕ್ಕೂ ಕೊನೆ ಆಡುವ ದಿನ ದೂರವಿಲ್ಲ. ಈ ವಾರ ಸ್ವಲ್ಪ ಕೌಟುಂಬಿಕ ಕಲಹಗಳಿಂದ ದೂರವಿದ್ದರೆ ಒಳ್ಳೆಯದು. ಮೀನರಾಶಿ. ವಿನಾಕಾರಣ ಕೋಪ ಮಾಡಿಕೊಳ್ಳಬೇಡಿ. ಆರ್ಥಿಕ ವಿಚಾರಗಳಲ್ಲಿ ಬಹಳ ಜಾಗ್ರತೆ ಬೇಕು. ಸಣ್ಣ ಎಡವಟ್ಟು ಕೂಡ ದೊಡ್ಡ ಹಾನಿಗೆ ಕಾರಣವಾಗಬಹುದು. ಸಂಬಂಧದ ವಿಷಯದಲ್ಲೂ ದೊಡ್ಡ ಪಾಠವನ್ನು ಕಲಿಯುತ್ತೀರಿ. ಉಂಬತನ ಬೇಡ. ತಾಳ್ಮೆಯಿಂದ ಈ ವಾರ ನೀವು ಕಳೆಯಬೇಕಾಗಬಹುದು. ಈ ವಿಶೇಷವಾದ ವಾರ ಭವಿಷ್ಯದ ಮಾಹಿತಿ ನಿಮಗೆ ಇಷ್ಟ ಆದರೆ ತಪ್ಪದೇ ಓಂ ನರಸಿಂಹ ಎಂದು ಕಮೆಂಟ್ ಮಾಡಿ ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದ ಸ್ನೇಹಿತರೆ.